ಉಡುಪಿಯ ಹಾಲಿ ಐದು ಶಾಸಕರಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಅಂತೆ ಈ ಬಾರಿ ಅದು ಕಾರ್ಕಳದ ಕಳೆದ ಸುನಿಲ್ ಕುಮಾರ್ ಹೊರತುಪಡಿಸಿ ಉಳಿದವರೆಲ್ರಿಗೂ ಕೋ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಹಾಲಿ ಐದು ಜನ ಶಾಸಕರ ಪೈಕಿ ಒಬ್ಬರಿಗೂ ಮಾತ್ರ ಟಿಕೆಟ್ ಫೈನಲ್ ಆಗುತ್ತೆ ಉಳಿದವರದ್ದೆಲ್ಲೂ ಕೂಡ ಬದಲಾವಣೆ ಆಗುತ್ತೆ ಎನ್ನುವಂತಹ ಮಾಹಿತಿ ಇದೆ ಸುನಿಲ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಉಳಿದವರದ್ದೆಲ್ಲರದ್ದು ಬದಲಾಗುತ್ತೆ ಯಾರ್ಯಾರು ಉಡುಪಿಯ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ ಬೈಂದೂರು ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟಿ ಮತ್ತೆ ಕಾಪು ಕ್ಷೇತ್ರದ ಲಾಲ್ಜಿ ಮೆಂಡನ್ ಇವರೆಲ್ಲರಿಗೂ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳಿದೆ ಹೊಸ ಮುಖಗಳಿಗೆ ಮಣೆ ಹಾಕುವ ಪ್ರಯತ್ನ ಹೈಕಮಾಂಡ್ನದ್ದು ಕಳೆದ ಬಾರಿ ಕರಾವಳಿ ಭಾಗದಲ್ಲಿ ಈ ಪ್ರಯತ್ನವನ್ನು ಮಾಡಿ ಗೆದ್ದಿದ್ರು ಅಮಿತ್ ಶಾರವರು ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಮಾಡಿದರು ಉಡುಪಿಯಲ್ಲಿ ಈ ಸಾರ್ತಿ ಬದಲಾವಣೆಗಳಾಗಬೇಕು ನೋಡಿ ಉಡುಪಿಯ ಹಾಲಿ ಶಾಸಕರಾಗಿರ್ತಕ್ಕಂಥವರು ರಘುಪತಿ ಭಟ್ ಇವರು ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಇವರಿಗೆ ಈ ಸಾರ್ತಿ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ ಟಿಕೆಟ್ ಡೌಟ್ ಯಾಕೆ ಅಂತ ಕಾರಣವನ್ನು ಆಮೇಲೆ ಹೇಳ್ತೀನಿ ಜಾತಿ ಲೆಕ್ಕಾಚಾರ ಬರುತ್ತೆ ಇಲ್ಲಿ ಹಾಗಾದರೆ ಆ ಜಾಗಕ್ಕೆ ಪ್ರಮೋದ್ ಮಧ್ವರಾಜ್ ಅವರನ್ನು ಕರ್ಕೊಂಡು ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ ಕ್ಯಾಸ್ಟ್ ಪಾಲಿಟಿಕ್ಸ್ ಬ್ರಾಹ್ಮಣ ಸಮುದಾಯದವರಿಗೆ ಟಿಕೆಟನ್ನು ತಪ್ಪಿಸಿ ಆ ಜಾಗಕ್ಕೆ ಪ್ರಮೋದ್ ಮಧ್ವರಾಜ್ ಅಥವಾ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಯಶ್ಪಾಲ್ ಸುವರ್ಣ ಅಂತ ಯಶ್ಪಾಲ್ ಸುವರ್ಣ ಅವರಾದರೂ ಆಗಿರಬಹುದು ಅಥವಾ ಪ್ರಮೋದ್ ಮಧ್ವರಾಜ್ ಅವರಾದರೂ ಆಗಿರಬಹುದು ಇಬ್ಬರಲ್ಲಿ ಒಬ್ಬರಿಗೆ ಉಡುಪಿ ಕ್ಷೇತ್ರದಿಂದ ಟಿಕೆಟನ್ನು ಕೊಡುವಂಥದ್ದು ಇನ್ನು ಕುಂದಾಪುರಕ್ಕೆ ಬನ್ನಿ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಬಂಟ ಸಮುದಾಯದವರು ಅವರು ಹಾಲಿ ಶಾಸಕರು ಅವರು ನಿವೃತ್ತ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡ್ಕೊಂಡಿದ್ರು ಕೂಡ ಅವರ ಅತ್ಯಾಪ್ತ ಕಿರಣ್ ಕುಮಾರ್ ಕೊಡುಗೆಗೆ ಟಿಕೆಟ್ ಕೊಡೋದಕ್ಕೆ ಅವರಿಗೆ ಆಸೆ ಇದೆ ಅವರು ಬ್ರಾಹ್ಮಣ ಸಮುದಾಯದವರು ಅಲ್ಲಿ ರಘುಪತಿ ಭಟ್ಗೂ ಕೊಟ್ಟು ಇಲ್ಲಿ ಕಿರಣ್ ಕುಮಾರ್ ಕೊಡುಗೆಗೂ ಕೊಟ್ಟರೆ ಒಂದೇ ಜಿಲ್ಲೆಯಲ್ಲಿ ಎರಡು ಬ್ರಾಹ್ಮಣ ಸಮುದಾಯದ ಕ್ಷೇತ್ರಗಳಾಗ್ಬಿಡ್ತವೆ ಹಾಗಾಗಿ ಇಲ್ಲಿ ಅವರಿಗೆ ಕೊಡೋದಾದರೆ ರಘುಪತಿ ಭಟ್ ಅವರಿಗೆ ತಪ್ಪಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ ಇನ್ನು ಕಾಪು ಕ್ಷೇತ್ರದಲ್ಲಿ ಲಾಲ್ಜಿ ಮೆಂಡನ್ ಹಾಲಿ ಶಾಸಕರಿರ್ತಕ್ಕಂಥದ್ದು ಅವರಿಗೆ ಟಿಕೆಟನ್ನು ತಪ್ಪಿಸಿ ಲಾಲ್ಜಿ ಮೆಂಡನ್ ಅವ್ರದ್ದು ಬಂಟ ಸಮುದಾಯದ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಬೈಂದೂರು ಸುಕುಮಾರ್ ಶೆಟ್ಟಿ ಅಗೇನ್ ಬಂಟ್ ಸಮುದಾಯ ಸುಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಈ ಸರ್ತಿ ಡೌಟ್ ಅಂತ ಹೇಳ್ತಾ ಇದ್ದಾರೆ ಅವರ ಜಾಗದಲ್ಲಿ ಗುರುರಾಜ್ ಗಂಟಿಹೊಳೆ ಅಂದ್ಬಿಟ್ಟು ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ ಇದು ಟೋಟಲಿ ಕ್ಯಾಸ್ಟ್ ಪಾಲಿಟಿಕ್ಸ್ ಒಂದೇ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಇರತಕ್ಕಂಥ ಸಮುದಾಯದವರಿಗೆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಬಟ್ ಕು ಸುನಿಲ್ ಕುಮಾರ್ ಒಬ್ರದ್ದು ಮಾತ್ರ ಕಾರ್ಕಳದಿಂದ ಟಿಕೆಟ್ ಫಿಕ್ಸ್ ಆಗಿದೆ ಉಡುಪಿ ಜಿಲ್ಲೆಗೆ ಬರುತ್ತೆ ಸೊ ಕಾರ್ಕಳ ಫಿಕ್ಸ್ ಆಗಿದೆ ಬೈಂದೂರಾಗಿಲ್ಲ ಕಾಪು ಆಗಿಲ್ಲ ಉಡುಪಿ ಆಗಿಲ್ಲ ಮತ್ತು ಕುಂದಾಪುರ ಆಗಿಲ್ಲ ಈ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಈಗ ಹಾಲಿ ಶಾಸಕರು ಟಿಕೆಟನ್ನು ಕಳ್ಕೋತಾರೆ ಆಯಾ ಜಾಗಕ್ಕೆ ಹೊಸಬರನ್ನು ತಂದು ಈ ಸರ್ತಿ ಟಿಕೆಟನ್ನು ಕೊಡಲಾಗುತ್ತೆ ಪ್ರಮೋದ್ ಮಧ್ವರಾಜ್ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂಥವರು ಶಾಸಕ ಸಚಿವರಾಗಿದ್ದಂಥವರು ಅದಾದ ನಂತರ ಅವರು ಪಕ್ಷವನ್ನು ತೊರೆದು ಈ ಹಿಂದೆ ತುಂಬ ಹಿಂದೆನೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಓಕೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ ದೀಪಕ್ ಗೆಲುವೊಂದೇ ಮಾನದಂಡ ಅಂತಲೂ ಹೇಳ್ತಾರೆ ಜಾತಿ ಆಧಾರಿತ ಪಾಲಿಟಿಕ್ಸನ್ನು ಕೂಡ ನೋಡ್ತಾರೆ ಯಾವುದು ಹೆಚ್ಚು ವರ್ಕೌಟ್ ಆಗುತ್ತೆ ಏನಿವಾಗ ಉಡುಪಿ ಜಿಲ್ಲೆಯ ಚಿತ್ರಣ ಬಿ ಜೆ ಪಿಯಲ್ಲಿ ಏನಾಗಬಹುದು ಅರವಿಂದ್ ಕಳೆದ ಹದಿನೈದು ದಿವಸದ ಹಿಂದೆ ಇದ್ದಂತಹ ಚರ್ಚೆಗಳೇ ಬೇರೆಯಾಗಿತ್ತು ಆ ನಂತರ ನಾಲ್ಕು ದಿವಸದ ಹಿಂದೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೇನೆ ಅಂತ ಹೇಳಿದ ನಂತರ ಆದಂತಹ ಬದಲಾವಣೆಗಳು ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಒಂದು ಲೆಕ್ಕಾಚಾರ ಇತ್ತು ಕರಾವಳಿಯ ಐದು ಜನ ಹಾಲಿಗಳಿಗೆ ಕೊಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಪಿಯ ವಲಯದಿಂದ ಕೇಳಿ ಬರ್ತಾ ಇದ್ರೆ ಆರ್ ಎಸ್ ಎಸ್ನ ಲೆಕ್ಕಾಚಾರ ಬೇರೆಯಾಗಿತ್ತು ಎಲ್ಲರೂ ಕೂಡ ಸೀನಿಯರ್ಸ್ ಆಗಿದ್ದಾರೆ ಹೊಸ ಯುವಕರಿಗೆ ಅವಕಾಶ ಕೊಡಬೇಕು ಹಿಂದುತ್ವಕ್ಕೆ ಕೆಲಸ ಮಾಡಿದವರಿಗೆ ಮತ್ತು ಆರ್ ಎಸ್ ಎಸ್ನ ಬೇಸ್ ಇರುವವರಿಗೆ ಕೊಡಬೇಕು ಅನ್ನುವಂಥದ್ದು ಹಾಗಾಗಿ ಎರಡು ಲೆಕ್ಕಾಚಾರಗಳು ಇಡೀ ರಾಜ್ಯದ ರಾಜ್ಯವನ್ನು ಬಿ ಜೆ ಪಿಯವರು ಅವರು ಎ ಬಿ ಸಿ ಅಂಥೇಳಿ ಮೂರು ಕ್ಯಾಟಗರಿ ಮಾಡಿದ್ದಾರೆ ಅಂತೆ ಎ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂಥದ್ದು ಅಲ್ಲಿ ಯಾವುದೇ ವ್ಯಕ್ತಿ ಮುಖ್ಯ ಆಗೋದಿಲ್ಲ ಹಾಗಾಗಿ ಉಡುಪಿ ಜಿಲ್ಲೆಯ ಐದು ಕ್ಷೇತ್ರಗಳು ಕೂಡ ಅದು ಎ ಲಿಸ್ಟ್ ಒಳಗೆ ಬರ್ತದೆ ಹಾಗಾಗಿ ಅಭ್ಯರ್ಥಿ ಯಾರಾದರೂ ಕೂಡ ಗೆದ್ದೇ ಗೆಲ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ಪಕ್ಷ ಮಾಡ್ಕೊಂಡಿದೆ ಮತ್ತು ಆರ್ ಎಸ್ ಎಸ್ ಮಾಡ್ಕೊಂಡಿದೆ ಅದರ ಜೊತೆಗೆ ಹಾಲಾಡಿ ಅವರ ಒಂದು ಬದಲಾವಣೆ ಆಗಿರೋದ್ರಿಂದ ಈ ತರದ ಒಂದು ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥದ್ದು ನಡೀತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಜಾತಿ ಲೆಕ್ಕಾಚಾರವನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗ್ತದೆ ಒಂದು ಉಡುಪಿಯಲ್ಲಿ ಪ್ರಬಲವಾಗಿರುವಂಥದ್ದು ಬಿಲ್ಲವ ಸಮುದಾಯ ಆ ಬಿಲ್ಲವ ಸಮುದಾಯಕ್ಕೆ ಈಗಾಗಲೇ ಈ ಸರ್ಕಾರ ಎರಡು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಸುನೀಲ್ ಕುಮಾರ್ ಮತ್ತು ಕೋಟಾ ಅದರ ಜೊತೆಗೆ ಒಬ್ಬ ಬ್ರಾಹ್ಮಣನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹಾಲಾಡಿ ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ ನಾನು ನಿಲ್ದಿದ್ರೆ ನನ್ನ ಆಪ್ತನಿಗೆ ಕಿರಣ್ ಕೊಡುಗೆ ಕೊಡಬೇಕು ಅಂತೇಳಿ ಅಲ್ಲಿ ಕಿರಣ್ ಕೊಡುಗೆ ಹೆಸರು ಕೇಳಿದ ಬಂದ ಕೂಡಲೇ ಉಡುಪಿ ಶಾಸಕ ರಘುಪತಿ ಭಟ್ಗೆ ತಳಮಳ ಶುರುವಾಗಿದೆ ಯಾಕಂದರೆ ಎರಡು ಬ್ರಾಹ್ಮಣರಿಗೆ ಒಂದು ಜಿಲ್ಲೆಯಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಲಾಲಾಜಿ ಅವರು ಸತತವಾಗಿ ಏಳು ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ ಮೂರು ಸಾರಿ ಗೆದ್ದಿದ್ದಾರೆ ಆ ಕ್ಷೇತ್ರದಲ್ಲಿ ಬಹಳಷ್ಟು ಅವರ ವಿರೋಧಿ ಅಲೆ ಇದೆ ಮತ್ತು ಯುವ ಪೀಳಿಗೆ ಒಬ್ಬ ಹೊಸ ಯುವಕನನ್ನು ಕೇಳ್ತಾ ಇದೆ ಹಾಗಾಗಿ ನಾಲ್ಕು ಕ್ಷೇತ್ರಗಳು ಬದಲಾವಣೆ ಆಗ್ಬೋದು ಅನ್ನುವಂಥದ್ದು ಬೈಂದೂರಿನ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಡಿಯೂರಪ್ಪನವರಿಗೆ ಆಪ್ತರಾಗಿರ್ಬೋದು ಸುಕುಮಾರ್ ಶೆಟ್ಟರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿರಬಹುದು ಆದರೆ ಆರ್ ಎಸ್ ಮತ್ತು ಪಕ್ಷದ ಜೊತೆಗೆ ಅವರ ತಾಳ ಮೇಳ ಸರಿ ಇಲ್ಲ ಹಾಗಾಗಿ ಆ ಅಭ್ಯರ್ಥಿ ಬೇಡ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ ಅಲ್ಲಿ ಗುರುರಾಜ್ ಗಂಟಿಹೊಳೆ ಬಾಬು ಹೆಗಡೆ ಅದರ ಜೊತೆಗೆ ಗೋವಿಂದ ಬಾಬು ಪೂಜಾರಿ ಹೀಗೆ ಒಂದು ಮೂರ್ನಾಲ್ಕು ಹೆಸರುಗಳು ಕೇಳಿ ಬರ್ತಾ ಇದೆ ಆದರೆ ಸದ್ಯದ ಮಟ್ಟಿಗೆ ಐದರಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಸುನಿಲ್ ಕುಮಾರ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಹೆಸರು ಬರ್ತದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಬೇರೆ ಬೇರೆ ತರದ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇರೋದ್ರಿಂದ ಮೂರು ಅಥವಾ ನಾಲ್ಕು ಜನಕ್ಕೆ ಜಿಲ್ಲೆಯಲ್ಲಿ ಟಿಕೆಟ್ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಲ್ಲಿರುವಂಥದ್ದು ಆ ಶಾಸಕರು ಕೂಡ ನಮಗೆ ಖಂಡಿತವಾಗಿ ಟಿಕೆಟ್ ಆಗ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ನ ಮಾತುಗಳನ್ನ ಆಡ್ತಾ ಇಲ್ಲ ಅರವಿಂದ್ ಆದರೆ ಇಷ್ಟು ದಿನ ಒಬ್ಬ ಶಾಸಕರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಆತನಿಗೆ ಆಡಳಿತ ವಿರೋಧಿ ಅಲೆ ಇದೆಯಾ ಆಂತರಿಕ ಸಮೀಕ್ಷೆ ಏನು ಹೇಳುತ್ತೆ ಜಿಲ್ಲಾ ಬಿ ಜೆ ಪಿ ಮುಖಂಡರ ಜೊತೆ ಇವ್ರ ಸಂಬಂಧ ಹೆಂಗಿದೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ ಇಲ್ವಾ ಇವುಗಳನ್ನ ಮಾನದಂಡವಾಗಿ ಇಟ್ಟುಕೊಂಡು ನಾವು ಟಿಕೆಟ್ ಫೈನಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಈಗ ಏಕಾಏಕಿ ಉಡುಪಿನಲ್ಲಿ ಜಾತಿ ಲೆಕ್ಕಾಚಾರ ಬಂದದ್ದು ಯಾಕೆ ಅಂತ ದೀಪಕ್ ಒಂದು ಲೆಕ್ಕದಲ್ಲಿ ಉಡುಪಿಯಲ್ಲಿ ಜಾತಿ ಲೆಕ್ಕಾಚಾರಗಳು ಹಿಂದಿನಿಂದಲೂ ನಡ್ಕೊಂಡ್ ಬರ್ತಾ ಇದೆ ಆದರೆ ಅದು ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇರಲಿಲ್ಲ ಯಾಕಂದ್ರೆ ಕಾಪು ಸೀಟ್ ಅನ್ನ ಬಿಜೆಪಿ ಮೊಗವೀರರಿಗೆ ಉಡುಪಿಯ ಸೀಟ್ ಅನ್ನ ಬ್ರಾಹ್ಮಣರಿಗೆ ಕುಂದಾಪುರ ಮತ್ತು ಬೈಂದೂರನ್ನ ಅದು ಬಂಟ ಸಮುದಾಯಕ್ಕೆ ಮತ್ತು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಅಂದ್ರೆ ಅವರು ಪೂಜಾರಿ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಅಂದ್ರೆ ಅದು ಒಂದು ಲಿಂಕ್ ಅಲ್ಲಿ ಹೋಗ್ತಾ ಇತ್ತು ದೊಡ್ಡ ಚರ್ಚೆಯ ವಿಷಯ ವಿಷಯಗಳು ಆಗ್ತಿರ್ಲಿಲ್ಲ ಆದರೆ ಇವತ್ತು ಚರ್ಚೆಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ತಪ್ಪಿದ ಕೂಡಲೇ ಇಡೀ ಐದು ಲಿಂಕ್ ಗಳು ಕೂಡ ತಪ್ಪಿದಂತೆ ಆಗ್ತದೆ ಅರವಿಂದ್ ಯಾಕಂದ್ರೆ ಬ್ರಾಹ್ಮಣ ಅಲ್ಲಿ ಕುಂದಾಪುರಕ್ಕೆ ಬ್ರಾಹ್ಮಣ ಹೋದರೆ ಉಡುಪಿಯ ಬ್ರಾಹ್ಮಣ ರಘು ರಘುಪತಿ ಭಟ್ ಅವರಿಗೆ ಟಿಕೆಟ್ ತಪ್ಪದೆ ಒಂದು ವೇಳೆ ಹಾಲಾಡಿಯವರ ಕ್ಷೇತ್ರದಲ್ಲಿ ಬಂಟ ಸಮುದಾಯಕ್ಕೆ ಅದು ಕೂಡ ಹಾಲಾಡಿಯವರು ಹೇಳಿದ ವ್ಯಕ್ತಿಗೆ ಕೊಟ್ರೆ ಉಳಿದ ಕ್ಷೇತ್ರಗಳು ಸೇಫ್ ಈಗ ಇರುವ ಶಾಸಕರಿಗೆ ಅನ್ನುವಂಥದ್ದು ಆದರೆ ಅಲ್ಲಿ ಲಿಂಕ್ ತಪ್ಪಿದ ಕೂಡಲೇ ಅಲ್ಲಿ ಕಿರಣ್ ಕುಮಾರ್ ಕೊಡುಗೆಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹಾಲಾಡಿಯವರು ಹೇಳ್ತಾ ಇರೋದು ಮತ್ತು ಹಾಲಾಡಿಯವ್ರನ್ನ ಎದುರು ಹಾಕೊಂಡು ಬಿಜೆಪಿ ಚುನಾವಣೆ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಹಾಲಾಡಿ ಅವರು ಪಕ್ಷೇತರರಾದ್ರು ಬಿಜೆಪಿ ಮೇಲೆ ಮುನಿಸಿಕೊಂಡ್ರು ಆ ಸಂದರ್ಭದಲ್ಲಿ ಬಿಜೆಪಿ ಮೂರನೇ ಸ್ಥಾನಕ್ಕೆ ಕುಸಿದು ಹೋಗಿದ್ದು ಅಲ್ಲಿ ಕಾಂಗ್ರೆಸ್ ಎರಡನೇ ಸ್ಥಾನಕ್ಕೆ ಬಂದಿತ್ತು ಹಾಗಾಗಿ ಅಂತ ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಲಾಡಿಯವ್ರನ್ನ ಎದುರು ಹಾಕೊಂಡು ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಇಡೀ ಉಡುಪಿ ಜಿಲ್ಲೆಯ ಪ್ರಬಲ ಬಂಟ ಸಮುದಾಯವನ್ನ ಎದುರು ಹಾಕೋಬೇಕಾಗ್ತದೆ ಬಿಜೆಪಿ ಬಹಳ ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಬಂಟರು ಬಿಜೆಪಿಯ ಜೊತೆ ಗುರುತಿಸಿಕೊಂಡವರು ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಎರಡು ಟಿಕೆಟ್ ಅದು ಶೆಟ್ಟಿಗಳಿಗೆ ಅಂದ್ರೆ ಬಂಟರಿಗೆ ಆ ಭಾಗದಲ್ಲಿ ಒಕ್ಕಲಿಗರು ಅಂತ ಕರೆಸ್ಕೋತಾರೆ ಅವರಿಗೆ ಕೊಡಲೇಬೇಕು ಬಿಲ್ಲವ ತಪ್ಪಿಸುವ ಹಾಗಿಲ್ಲ ಮೊಗವೀರ ತಪ್ಪಿಸುವ ಹಾಗಿಲ್ಲ ಒಂದು ಬ್ರಾಹ್ಮಣ ಟಿಕೆಟ್ ಅನ್ನ ಅದು ಉಡುಪಿ ಜಿಲ್ಲೆಗೆ ಕೊಡುವಂತದ್ದು ಹಾಗಾಗಿ ಜಾತಿ ಲೆಕ್ಕಾಚಾರವನ್ನ ಬಿಜೆಪಿ ಕೂಡ ಹಾಕಲೇಬೇಕು ಕಾಂಗ್ರೆಸ್ ಕೂಡ ಹಾಗಾಗಿ ಕರಾವಳಿಯಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲ ಅನ್ನೋ ಚರ್ಚೆಗಳು ಇದ್ರೂ ಕೂಡ ಆದರೆ ಆ ಹೆಸರುಗಳನ್ನು ಮಿಸ್ ಮಾಡುವ ಹಾಗಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಅರವಿಂದ ಓಕೆ ಥ್ಯಾಂಕ್ ಯು ದೀಪಕ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ನೋಡಕ್ಕೆ ಹೋದರೆ ಬಿಲ್ಲವ ಮತ್ತು ಬಂಟ್ ಸಮುದಾಯದ ಮತಗಳು ಹೆಚ್ಚಾಗಿರೋದ್ರಿಂದ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಆಗಲ್ಲ ಯಾಕೆಂತಂದ್ರೆ ಅವರು ಸಾಂಪ್ರದಾಯಿಕವಾಗಿ ಬಿಜೆಪಿ ಜೊತೆ ಗುರುತಿಸ್ಕೊಂಡು ಬಂದಂತವರು ಅವರ ಮತಗಳು ಯಾವಾಗಲೂ ಕೂಡ ಬಿ ಬೇಗ ಅರ್ಥ ಹಾಗಾಗಿ ಅವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಈಗ ಸದ್ಯಕ್ಕೆ ಆಗಲ್ಲ ಆದರೆ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಬಲ ಬದಲಾಗಲೇಬೇಕಾಗುತ್ತೆ ಎರಡೆರಡು ಕಡೆ ಬ್ರಾಹ್ಮಣ ಸಮುದಾಯದವರಿಗೆ ಟಿಕೆಟ್ ಕೊಟ್ಟರೆ ಬೇರೆಯವರು ಮುನಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಕುಂದಾಪುರ ಮತ್ತು ಉಡುಪಿ ಹಾಗಾಗಿ ಒಂದು ಕಡೆ ಬ್ರಾಹ್ಮಣರನ್ನ ಉಳಿಸ್ಕೊಂಡು ಒಂದು ಕಡೆ ಟಿಕೆಟ್ ಮಿಸ್ ಮಾಡಬಹುದು ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇದೆ ಹಾಗಾಗಿ ಇದೆಲ್ಲ ಈಗ ನಾನು ಆರಂಭದಲ್ಲಿ ಹೇಳಿದಂತಹ ಎಲ್ಲ ಮಾನದಂಡಗಳಿಗಿಂತಲೂ ಕೂಡ ಜಾತಿ ಲೆಕ್ಕಾಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾವ ಸಮುದಾಯದ ಮತಗಳು ಆ ಕ್ಷೇತ್ರದಲ್ಲಿ ಜಾಸ್ತಿ ಇದೆಯೋ ಅಂಥವ್ರಿಗೆ ಎಲ್ಲ ಪಕ್ಷದವರು ಟಿಕೆಟ್ ಕೊಡೋದು ಇದು ಕೇವಲ ಉಡುಪಿಗೆ ಮಾತ್ರ ಸೀಮಿತವಾದ ರಾಜಕೀಯ ಅಲ್ಲ ಎಲ್ಲ ಕಡೆಯಲ್ಲೂ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿರ್ತಾರೋ ಅವರಿಗೆ ಟಿಕೆಟನ್ನು ಕೊಡ್ತಾರೆ ಅವರ ಮತಗಳು ನಮಗೆ ಬರ್ತವೆ ಅಂತಕ್ಕಂಥದ್ದು ಹಾಗಾಗಿ ಉಡುಪಿ ಪಾಲಿಟಿಕ್ಸ್ನಲ್ಲಿ ಇವಾಗ ಸದ್ಯಕ್ಕೆ ಜಾತಿ ರಾಜಕಾರಣ ಜಾತಿಯ ಲೆಕ್ಕಾಚಾರಗಳು ಜಾಸ್ತಿ ಆಗಿದೆ ಹಾಗೊಂದು ವೇಳೆ ಏನಾದರೂ ಹಲಾಡಿ ಶ್ರೀನಿವಾಸ ಶೆಟ್ಟರು ಹೇಳಿದಂಗೆ ಕಿರಣ್ ಕುಮಾರ್ ಕೊಡುಗೆ ಟಿಕೆಟ್ ಕೊಡೋದಾದರೆ ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥದ್ದು ಸಹಜ